ತಿನ್ನು ಟಾಚ್ಲಿ ಇದ್ರೆಲ್ಲ ಇರ್ತಾ ಸರ್. ಈಗ ಬಾಬಾ ರಾಮದೇವ್ ಪ್ರಾಡಕ್ಟ್ ಬಗ್ಗೆ ನೀವು ಇಲ್ಲಿ ಮಾತಾಡ್ತಿದ್ದೀರಾ ಅಂದ್ರೆ ಸಣ್ಣ ಸಣ್ಣ ಕೆಲಸಗಳಿಗೆ ಜನರನ್ನ ಹಚ್ಚೋದು, ಈ ಗುಡಿ ಕೈಗಾರಿಕೆಗಳೇ ಅಂತ ಹೇಳ್ತೀವಲ್ಲ, ಸ್ವಾವಲಂಬಿಗಳಾಗೋದು, ಆ ನಿಟ್ಟಿನಲ್ಲಿ ನಿಮ್ಮ ಐಡಿಯಾ ಏನಿದೆ ಸರ್? ಅಗ್ರಿಕಲ್ಚರ್ ಸೆಕ್ಟರ್ ಎಲ್ಲ ಏನು, ಎರಡು ಎಕರೆ, ಒಂದು ಎಕರೆ, ಒಂದು ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಬ್ಬೊಬ್ರು 20-25 ಎಕರೆ ಇತ್ತು, ಮಕ್ಕಳಿಗೆ ಎಲ್ಲ 2 ಎಕರೆ 1 ಎಕರೆ. ಪಾಪ ಉತ್ಪನ್ನಗಳು ಸಿಗ್ತಾ ಇಲ್ಲ, ಎಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ. ಸೊ ಸಿಟಿ ಕ್ಲಮ್ಜಿ ಆಗ್ತಾ ಇದೆ, ವಿಲೇಜ್ಗಳೆಲ್ಲ ಓಲ್ಡ್ ಏಜ್ ಹೋಗಿ ಬರ್ತಾ ಇದೆ. ಈ ಬ್ಯಾಲೆನ್ಸ್ ಆಗ್ಲೇಬೇಕಲ್ವಾ? ಮಾಡರ್ನೈಸೇಷನ್, ನಾನು ಅದಕ್ಕೆ ಏನು ಸ್ಮಾರ್ಟ್ ಸಿಟಿ ಎಲ್ಲ ಸ್ಮಾರ್ಟ್ ವಿಲೇಜ್ ಆಗಬೇಕು. ನಮಗೆ ಸ್ಮಾರ್ಟ್ ಸಿಟಿ ಬೇಡ, ನಮಗೆ ಬೇಡ, ನಮಗೆ ಆಟೋಮೆಟಿಕ್ ಸ್ಮಾರ್ಟ್ ಆಗ್ಬಿಡುತ್ತೆ. ಸ್ಮಾರ್ಟ್ ಆದ್ರೆ ವಾಪಸ್ ಬಂದ್ಬಿಡ್ತಾರೆ ಎಲ್ಲ, ಸ್ಮಾರ್ಟ್ ಸಿಟಿ ಆಟೋಮೆಟಿಕ್ ಆಗುತ್ತೆ. ಅದಕ್ಕೆ ಕೋಆಪರೇಟಿವ್ ಸ್ಟ್ರಕ್ಚರ್ ಎಲ್ಲ ಸೇರಿಸಿ ಒಂದು ಇಂಡಸ್ಟ್ರಿ ತರ ಮಾಡಿ, ಅಲ್ಲಿ ಸಣ್ಣ ಸಣ್ಣ ಗುಡಿಕೆಗಾಗಿ, ಅಲ್ಲಿ ಲೇಡೀಸ್ಗೆಲ್ಲ ಕೆಲಸಗಳು ಸಿಕ್ಸಿಲ್ ಆಗಿದೆ. ಪಿಎಸ್ಎಸ್ ಅಂತ ಒಂದು ಇದು ಮಾಡಿರ್ಬೇಕು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವರು. ಆ ಥರ ಎಲ್ಲ ಕಡೆನೂ ಆದಾಗ ಅಲ್ಲೊಂದು ಹಾಸ್ಪಿಟಲ್, ಎಜುಕೇಶನ್ ಬಂದ್ಬಿಟ್ರೆ ಜನ ಹುಟ್ಟಾಗ್ತಾರೆ, ಸಿಟಿಗೆ ಬರಲ್ಲ. ಅಂದ್ರೆ ಉಪೇಂದ್ರ ಅವ್ರು ಈಗ ಹೇಳ್ತಾ ಇದಾರೆ, ಉಪೇಂದ್ರ ಅವ್ರ ಥಾಟ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ನೋಡಿದ್ರೆ ನಾವ್ ಇಂಥದೊಂದು ಸಮಾಜ ನಮಗ್ ಬೇಕು ಅನ್ನೋ ಕನ್ಸಿರೋರ್ಗೆಲ್ಲರಿಗೂ ಈಗ ಒಂಥರ ರೆಕ್ಕೆ ಬಿಚ್ಚಿದಂಗೆ ಆಗ್ಬೇಕು ಅಂತ. ಆದ್ರೆ ಅದು ಈಗ ಮೊಳಕೆ ಹೊಡಿಯುತ್ತಲ್ಲ, ಇಲ್ಲೇನು ಒಂದು ಘಟಿಸಿದೆ ಇಂಥದೊಂದು ಉಪೇಂದ್ರ ಅವ್ರ ಪ್ರಯತ್ನ ಆಯ್ತು ಅಂತ, ಅಂತದ್ ಯಾವ್ದಾದ್ರು ಕಣ್ಣಿಗೆ ಢಾಳ ಕಾಣಿಸುವಂತದ್ದು ಕೆಲಸ? ಈಗ ನೀವು ಗುಡಿ ಕೈಗಾರಿಕೆ ಅಂತಾನೆ ಹೇಳಿದ್ರೆ ಆಲೋಚನೆ ಇಂಪ್ಲಿಮೆಂಟೇಷನ್ ಅನ್ನೋದು ಅದು ಸಣ್ಣ ಮಟ್ಟದೇ ಆಗಿರ್ಲಿ. ನಾನು ಹೇಳಿದ್ದು ಯಾಕೆ ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಯಾರು ಮಾಡ್ಬೇಕಾಗಿಲ್ಲ ಕೇಳಿ ಒಂದು ನಿಮಿಷ. ಇವಾಗ ಒಂದು ಮೈಂಡ್ ಬಂದಿದೆ ಎಲ್ಲರೂ, ಬೇಡಪ್ಪ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಈ ಗೌರ್ಮೆಂಟ್ ಇರೋದು ಹೆಂಗೆ, ಈ ದೇಶ ಇರೋದು ಹೆಂಗೆ, ನಾವು ನಮ್ಮ ರೋಡ್ ಸರಿ ಮಾಡ್ಕೊಂಬೋಣ. ನೀವು ನಿಮ್ಮ ರೋಡ್ ಸರಿ ಮಾಡ್ಕೊಳ್ಳೋ ಥರ ಎಲ್ಲರೂ ಮಾಡ್ಕೊಂಬಿಟ್ರೆ ಗೌರ್ಮೆಂಟೇ ಬೇಡ ನಮಗೆ. ಅಂದರೆ ನೀವು ಒಪ್ಕೊಂತಿದ್ದೀರಾ ಗೌರ್ಮೆಂಟ್ ಸೋಷಿಯಲ್ ವರ್ಕ್ ಅಲ್ಲ ಅಂತ. ನನಗೆ ಪಾಲಿಟಿಕ್ಸ್ ಬಂದ್ರೆ ಏನ್ ಸರ್ ಪಾಲಿಟಿಕ್ಸ್, ಸೋಷಿಯಲ್ ಸರ್ವಿಸ್ ಬೇರೆ ಕಡೆ ಮಾಡಬಹುದು, ಇಲ್ಲೇನಕ್ಕೆ ಮಾಡ್ತೀರಾ ಅಂದ್ರೆ ಇದು ಸೋಷಿಯಲ್ ಸರ್ವಿಸ್ ಅಲ್ವಾ, ಇದು ಬಿಸ್ನೆಸ್ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ. ದುಡ್ಡು ಮಾಡಕೊಂಡ್ ರಹದಾರಿ ಅಂತ ಪ್ರಜಾಕೀಯದಲ್ಲಿ ಏನಾದ್ರು ಪ್ರಣಾಳಿಕೆ ಅಂಶಗಳು ಇದ್ದಾವ ಎಲ್ಲಾ ಪಕ್ಷಗಳಂಗೆ, ಆಶ್ವಾಸನೆ ಅಲ್ಲ ಮಾಡೇ ಮಾಡ್ತೀವಿ ಅನ್ನೋ ಪ್ರಣಾಳಿಕೆ. ಸರ್, ನಾನು ಯಾಕೆ ಮತ್ತೆ ಆ ಪ್ರಶ್ನೆಗೆ ಮತ್ತೆ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಇಟ್ಸ್ ನಾಟ್ ಕಂಪ್ಯಾರಿಸನ್ ಅನ್ನೋ ದೃಷ್ಟಿನಲ್ಲಿ ಅದನ್ನು ನೋಡೋದು ಬೇಡ. ಈಗ ತಲ್ಲೂರು ಕೆರೆಯಲ್ಲಿ ನೀರು ಹೂಳೆತ್ಸುವಂಥ ಒಂದು ಕೆಲಸ ಆಯಿತು ಯಶ್ ಅವರು ನಮ್ಮದೇ ಕನ್ನಡ ಚಿತ್ರರಂಗದ ಇದರಿಂದ. ಅಲ್ಲಿ ಒಂದು ಎಕ್ಸಾಂಪಲ್ ನಿಚ್ಚಳವಾಗಿ ಢಾಳಾಗಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಈಗ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದಿಂದ ಆ ಥರದೊಂದು ನಿದರ್ಶನ ನೋಡಿ, ಇಲ್ಲ ನನ್ ಕೆಲಸ ಆಗಿದೆ ಅಂತ. ಇದು ಬಹುಜನರ ನಿರೀಕ್ಷೆ, ಇದು ಭಾನುಮತಿಯ ಪ್ರಶ್ನೆ ಮಾತ್ರ. ಏನೋ ಕೆಲವರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ತಾರೆ, ಓಕೆ ಎಷ್ಟು ಅವ್ರು ಮಾಡ್ಕೊಂಡ್ರು, ಬೇರೆಯವ್ರು ಅವ್ರವ್ರ ದಾರಿ ಮಾಡಿ, ನಾನು ನಂದೇ ದಾರಿ ಮಾಡ್ಕೊಂಡಿರ್ಬೋದು. ಬಟ್ ಇದನ್ನ ಇದಕ್ಕೆ ಮಿಕ್ಸ್ ಮಾಡೋದಿಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ರಾಂಗ್ ಮೈಂಡ್ ಸೆಟ್. ಅದು ಅದಕ್ಕೆ ಏನ್ ಮಾಡ್ತಾರೆ, ನೀವೇನೋ ಸಮಾಜ ಸೇವೆ ಮಾಡಿ ಇಲ್ಲಿಗೆ ಬಂದ್ರೆ ನಿಮ್ಗೊಂದು ಪೊಸಿಷನ್ ಸಿಗುತ್ತೆ ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಒಂದು ಊರಲ್ಲಿ ಒಂದು ಎಲೆಕ್ಷನ್ ತಗೋಬೇಕಾದ್ರೆ ಒಂದು 2 ಕೋಟಿ ಫಸ್ಟ್ ಬಿಡ್ತಾರೆ. ಏನ್ ಹೇಳಿ, ಸಮಾಜ ಸೇವೆ, ಅವ್ರಿಗೊಂದಷ್ಟು ಕೊಡೋದು, ಇವ್ರಿಗೊಂದಷ್ಟು ಕೊಡೋದೆಲ್ಲ ಸಮಾಜ ಸೇವೆ, ಆರ ಹಾಕ್ಸ್ಕೊಡೋದು. ಆಮೇಲೆ ಪಾಪ್ಯುಲಾರಿಟಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗೋಗಿದೆಯಾ ಇದು. ನಾನು ಹೇಳ್ತಿರೋದು ವ್ಯಕ್ತಿ ಆಗ್ಲಿ ಅವ್ನು ಏನ್ ಮಾಡಿದ್ರು ಅದು ಯಾವುದೇ ಇಂಪಾರ್ಟೆಂಟ್ ಅಲ್ಲ. ಈಗ ನೀವ್ ಹೇಳಿದ್ರಲ್ಲ, ಏನ್ ಹೇಳಿ, ವಿಚಾರಗಳು, ವಿಚಾರ ಯಾವಾಗ ಸೆಲ್ ಆಗ್ಬೇಕು, ಐಡಿಯಾಸೇ ಮುಂದೆ ಉಳ್ಕೊಳ್ಳೋದು. ನಾನು ಹೇಳಿ, ಯಾರೋ ಒಬ್ಬ ಹೊಸಬ ಬರ್ಬೋದು, ಬರ್ಲಿ ಹೊಸಬನೆ ಬರ್ಲಿ, ಯಾರೋ ಹೊಸ ಹುಡುಗನ್ ಏನೋ ಒಂದು ಹೊಸ ಐಡಿಯಾ ಇರ್ಬೋದು. ನಾನು ನನ್ನ ಕ್ಷೇತ್ರ ನಿಂಗೆ ಮಾಡ್ತೀನಿ, ನನಗೆ ಈ ಥರ ಒಂದು ಐಡಿಯಾ ಇದೆ, 20 ಕೋಟಿ ಇದೆಯಾ ಬಜೆಟ್, 10 ಕೋಟಿ ಈ ಥರ ಮಾಡ್ತೀನಿ ಜನರು ಸೇರಿಸ್ಕೊಂಡು ಅಂತ ಒಂದು ಐಡಿಯಾ ಕೊಡ್ಲಿ, ಮಾಡಲಿ, ಒಳ್ಳೇದಲ್ವಾ ಅದು ಆ ಥರದ್ದು. ಸೊ ಇದ್ಯಾಕೆ ರೊಟೀನ್ ಇದು, ಸಮಾಜ ಸೇವೆ ಮಾಡು, ಇಲ್ಲೊಂದು ದುಡ್ಡು ಇನ್ವೆಸ್ಟ್ ಮಾಡಿ, ಇಲ್ಲಿಗೆ ಬಾ, ಈ ಥರನೇ ತಗೋ, ಏನೋ ಅರ್ಥ ಆಗಲ್ಲ. ಎಲ್ಲಾ ಪಕ್ಷಗಳು ಮಾಡದಂಗೆ ನಿಮ್ ಪ್ರಜಾಕೀಯದಿಂದ ಏನಾದ್ರು ಸಮಾವೇಶ ದೊಡ್ಡ ಫಂಕ್ಷನ್ ಏನಾದ್ರು ಮಾಡ ಎಲೆಕ್ಷನ್ಗಿಂತ ಮುಂಚೆ?
ಹೇಳುದಲ್ಲ ಸಮಾವೇಶ ನೀವೆಲ್ಲ ಒಂದ್ ಹತ್ತು ಕೋಟಿ ಕೊಟ್ಟರೆ ಜೊತೆ ಬಂದು ಸೇರ್ಕೊಂಡ್ರೆ ಅವ್ರವ್ರ ಕೊಟ್ಟೆ ಕರ್ಕೊಂಡ್ ಬರ್ತಾರೆ, ನೀವೇ ಹೆಂಗ್ ಮಾಡ್ತೀರಿ ಹೆಂಗ್ ಜನ ಸೇರಿಸ್ತೀರಿ ಅಂತ ಸರ್? ಅಲ್ಲ ಅವರೇ ಬರ್ತಾರೆ, ಜನ ಸೇರ್ಸಕ್ಕೇನ್ ಕಷ್ಟ ಆಗಲ್ಲ ಉಪೇಂದ್ರ ಅವ್ರಿಗೆ, ಯಾಕೆಂದ್ರೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ನಾನು ಅದ್ ಯಾಕೆ ಅಂತ ನಾನು ಹೇಳ್ತಾ ಇರೋದು, ನೀವು ಜನ ಸೇರ್ಬಿಟ್ಟು ಅಲ್ಲಿ ಏನ್ ಕಮ್ಯುನಿಕೇಟ್ ಮಾಡ್ತೀರಾ ಅದ್ರ ಬಂದು ನಾನು ಈ ತರ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತೀನಿ ನನ್ನ ವಿಷಯ ಅಲ್ವಾ? ನೀವು ಒಂದ್ ರ್ಯಾಲಿ ಮಾಡಿ ಏನ್ ಕಮ್ಯುನಿಕೇಟ್ ಮಾಡ್ತೀರಾ? ಮಹಿಳೆಯರಿಗೆ ಪಾಪ ಮುಗ್ದ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತಾರೆ, ಅವ್ರಿಗೆ ಅಂತಾರಾಷ್ಟ್ರೀಯ ಮಹಿಳೆಯರು ಏನು ಗೊತ್ತಿರಲ್ಲ. ಒಂದು ಟ್ರಕ್ ಅಲ್ಲಿ ಈ ತರದ ಅನ್ನದ ಪ್ಯಾಕೆಟ್, ಒಂದು ಟ್ರಕ್ ಅಲ್ಲಿ ಇನ್ನೊಂದು ಟ್ರಕ್ ಅಲ್ಲಿ ನೀರಿಂದು ಒಂದಿಷ್ಟು ಪ್ಯಾಕೆಟ್. ಹೆಣ್ಮಕ್ಳು ಪಾಪ ಹಾಕಿ ಹೊಸ್ತಿರ್ತಾರೆ, ಹಿಂಗಿಂಗ್ ಅವ್ರು ಬಿಸಾಕ್ತಿರ್ತಾರೆ ಅವ್ರ ಮೂಟ. ಅವ್ರಿಗೆ ಯಾಕೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ, ಸಮಾವೇಶ ಏನು ಗೊತ್ತಿರಲ್ಲ. ಸಮಾವೇಶದ ಬಗ್ಗೆ ನಾನೊಂದು ಪ್ರೋಗ್ರಾಮ್ ಮಾಡಿದ್ದೆ, ಅದರ ಅಲ್ಲಿರೋದ್ರ ಚಿತ್ರಣ ಹೇಗಿದೆ ಅಂದ್ರೆ ಮಹಿಳೆಯರ ಸಬಲೀಕರಣ. ಆ ಹೆಣ್ಮಕ್ಳು ಮುಕ್ತ ಹೆಣ್ಮಕ್ಳು ಏನು ಗೊತ್ತಿರಲ್ಲ. ಒಂದು ಪಾಕೆಟ್ ಹಣ್ಣು, ಒಂದ್ ಪಾಕೆಟ್ ನೀರು, ದಿನಕ್ಕೆ 60 ರೂಪಾಯಿ. ಅಲ್ಲ ಟು ಜಸ್ಟ್ ಶೋ ಯುವರ್ ಪಾಪ್ಯುಲಾರಿಟಿ ಅಲ್ವಾ? ಜಸ್ಟ್ ಶೋ ಯುವರ್ ಪಾಪ್ಯುಲಾರಿಟಿ. 10,000 ಜನ ತೋರಿಸಿ 10,00,000 ಜನ ಹಳ್ಳಕ್ಕೆ ಬಿಡಿಸೋದು. ನಾನು ಹೇಳಿದ್ದು ಅದಲ್ಲ, ಬಿಟ್ಬಿಡಿ ಬನ್ನಿ, ಡೈರೆಕ್ಟ್ ವಿಚಾರಕ್ಕೆ ಬನ್ನಿ. ನೆಕ್ಸ್ಟ್ 2018 ನಮ್ಮ ಪ್ಲಾನ್ ಏನು, ಒಬ್ಬೊಬ್ಬರು ಒಂದು ಐಡಿಯಾ ತಗೊಂಡ್ಬಂದು, ಇಷ್ಟು ಬಡ್ಜೆಟ್, ಈ ತರ ಏರಿಯಾ, ಈ ತರ ಪ್ರಾಬ್ಲಮ್ಗಳಿದೆ, ಡಾಟಾ ಇದೆಯಾ ನಮ್ಮ ಹತ್ರ? ಫಸ್ಟ್ ಆಫ್ ಆಲ್ ನೀವು ಏನೇ ಪ್ಲಾನ್ ಮಾಡಬೇಕಾದ್ರೆ ಕಂಪ್ಲೀಟ್ ಡಾಟಾ ಇರಬೇಕು ನಮ್ಮ ಹತ್ರ. ನಾನೊಂದು ಕೇಳ್ತೀನಿ, ಬೆಂಗಳೂರು ಇದೆ ಸಿಟಿ, ಅಂಡರ್ ಗ್ರೌಂಡ್ ಅಲ್ಲಿ 1,000 ಕೇಬಲ್ ಹೋಗಿದೆ, ಎಷ್ಟು ಡಾಟಾ ಇಟ್ಟಿದ್ದೀರಾ, ಎಷ್ಟು ಕೋಆರ್ಡಿನೇಷನ್ ಇದೆ ಡಿಪಾರ್ಟ್ಮೆಂಟ್ ಮಧ್ಯ? ಎಲ್ಲೋ ಕೇಬಲ್ ರೋಡ್ ಹಾಕ್ತೀರಾ, ಅವ್ನು ಯಾರೋ ಬಂದು ಕಿತ್ತೋಗಿದೆ ಅಂತ ಆಗಿತ್ತಾನೆ. ಯಾಕೆ ನೀವು ಪರ್ಮನೆಂಟ್ ಒಂದು ಇದು ಮಾಡಬಾರ್ದು, ಒಂದು ಜಾಗ ಸಪರೇಟ್ ಮಾಡ್ಕೊಂಡು ಈಗೆಲ್ಲ ಮಾಡ್ತೀರಂತ? ಈಗ ಅಲ್ಲಿ ಅಲ್ಲಲ್ಲಿ ಮಾಡ್ತಾರೆ ಬ್ಯಾಚ್ ವರ್ಕ್ ತರ, ಅದು ಎಲೆಕ್ಷನ್ ಟೈಮ್ ಅಲ್ಲಿ ಜಾಸ್ತಿ ನಡೀತದೆ ಅಂತ ಆಗತ್ತೆ ಈಗ ಎಲೆಕ್ಷನ್ ಟೈಮ್ ಅಲ್ಲಿ. ನಾನು ಹೇಳಿದ್ದು ಒಂದು ರೋಡ್ ಎಷ್ಟು ಅಂತ ದುಡ್ಡು ಖರ್ಚು ಮಾಡ್ತಾ ಹೋಗ್ತೀರಾ ನೀವು? ಪ್ರತಿ ವರ್ಷ 10,000 ಕೋಟಿ, 10,000 ಕೋಟಿ. ನೀವು ಒಂದ್ ಸತಿ ಕರೆಕ್ಟ್ ಮಾಡ್ಬಿಟ್ಟ ಅಂದ್ರೆ 10,000 ಕೋಟಿ ಇನ್ನೊಂದ್ ಕಡೆ ಹಾಕ್ಬೋದಲ್ವಾ? ಡಿಮ್ಯಾಂಡ್ ಹೊರಟೋಗುತ್ತಲ್ಲ ಸರ್, ನೀವ್ ಹೇಳೋ ತರ ಆಗ್ಬಿಟ್ರೆ ಈಗ ರೋಡ್ ಮತ್ತೆ ಮತ್ತೆ ರೋಡ್ ಕಿತ್ತೋಗ್ಬೇಕು, ಜನ ಹೋಗಿ ಕೇಳ್ಬೇಕು, ನೀರ್ ನಿಂತೋಗ್ಬೇಕು, ಈ ಸಮಸ್ಯೆಗಳಿಂದ ಜನ ಮರ್ತು ಬಳಸ್ಕೊಳಕ್ಕೆ. ಬಹುಶಃ ಚಲನಚಿತ್ರ ರಂಗವನ್ನ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಎರಡು ಇರ್ಬೋದು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದೀರಾ, ಯಶಸ್ವಿ ನಿರ್ದೇಶಕ, ಯಶಸ್ವಿ ನಟ ಆಗ್ಬಿಟ್ಟಿದ್ದೀರಾ. ನಿಮ್ಮ ಆಲೋಚನೆಗಳನ್ನ, ನಿಮ್ಮ ವಿಚಾರಗಳನ್ನ, ನಿಮ್ಮ ಉತ್ತರವನ್ನ ಬಳಸ್ಕೊಳಕ್ಕೆ ಚಲನಚಿತ್ರ ರಂಗವನ್ನು ಬಳಸ್ಕೊಳ್ತೀನಿ. ಇಲ್ಲಿ ನಿಮ್ಗೆ ಮಾಧ್ಯಮ ಯಾವುದು ಅಂತ ಬಲವಾಗಿ ನಂಬಿದ್ದೀರಾ? ಅದು ಕಾಲ ಪಕ್ವ ಆಗಿದ್ರೆ ಸತ್ಯ ವರ್ಕ್ ಆಗಲ್ಲ. ಆಗಿಲ್ಲ ಅಂದ್ರೆ ನಾನು ಒಂದೇ ಮಾತು ಹೇಳಿದೀನಿ, ಸೋತ್ರೆ ತಲೆ ಎತ್ಕೊಂಡು ಕೇಳ್ತೀನಿ, ಗೆದ್ರೆ ತಲೆ ತಗ್ಸಿ ಕೆಲಸ ಮಾಡ್ತೀನಿ ಅಂತ. ಯಾಕೆ ಗೊತ್ತಾ, ನಾನು ಸೋತ್ರೆ ಹೆಮ್ಮೆಯಿಂದ ಹೇಳ್ತೀನಿ, ಟ್ರೈ ಮಾಡಿದ್ದೀನಪ್ಪ, ನನಗೆ ಸೋಲು ಬೇಜಾರಿಲ್ಲ, ನನಗೆ ಪ್ರಯತ್ನ ಪಟ್ಟಿದ್ದೀನಪ್ಪ, ಮುಂಚೆ ನೆಕ್ಸ್ಟ್ 5 ಇಯರ್ಸ್ ಪ್ರಯತ್ನ ಪಡ್ತೀನಿ. ನನ್ನ ಪ್ರಕಾರ ಇದು ನನಗೊಂದು ಟೆಸ್ಟ್, ಇನ್ನೂ ಜನ ಪಕ್ಕ ಅಂದರೆ ಕಾಲ ಪಕ್ವ ಆಗಿಲ್ಲ, ಇನ್ನೂ ಈ ಸಿಸ್ಟಮ್ನೇ ಕರೆಕ್ಟ್ ಇದೆ, ಮೋಸ್ಟ್ಲಿ ಅದರಲ್ಲೇ ಹೋಗ್ಲಿ, ತಪ್ಪೇನಿಲ್ಲ. ನಾನು ಯಾರು ಹೇಳೋದಕ್ಕೆ, ನೀವು ಇದರಲ್ಲೇ ಬನ್ನಿ, ಅದರಲ್ಲಿ ಬನ್ನಿ ಅನ್ನೋದು. ನನಗನ್ಸುತ್ತೆ ಓರಲ್ ಇವ್ರ ಮಾತುಗಳೆಲ್ಲ ಕೇಳಿದ್ರೆ ಎಲ್ಲರೂ ಹಣದ ಹಣ ಬೆಂಬಲ ಇಟ್ಕೊಂಡು ರಾಜಕೀಯಕ್ಕೆ ಬರ್ತಾರೆ, ಹಣ ಬಂಡವಾಳ ಹಾಕ್ತಾರೆ, ಇವ್ರಿಗೆ ಬುದ್ಧಿಯೇ ಬಂಡವಾಳ ಇಲ್ಲಿ ಅಂತ. ಯಾಕೆಂದ್ರೆ ಇಲ್ಲೇ ನಮ್ಗೆ ಇಲ್ಲೇ ಎಕ್ಸಾಂಪಲ್ ಇಲ್ಲಿ ಕಣ್ ಮುಂದೆ ಸಿಕ್ಬಿಡ್ತು, ಕೇಳಿದ್ರೆ ಅಲ್ಲೇ ಹೊಸ್ಬಿಟ್ಟು. ಇಲ್ಲ ತುಂಬಾ ಫಿಲ್ಮ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಹೇಳಿದ್ದೀನಿ, ತುಂಬಾ ಹೇಳ್ತಾನೆ ಇದ್ದೀನಿ. ಬಟ್ ನೋಡೋಣ, ಎಲ್ಲ ಈ ಯುವಕರೆಲ್ಲ ಸ್ವಲ್ಪ ಸರ್ ಕರಪ್ಷನ್ ಒಂದು ವ್ಯವಸ್ಥೆಯ ಭಾಗವಾಗಿ ಹೋಗ್ಬಿಟ್ಟಿದೆ ಈಗ.
ಈಗ ನೀವು ಅದನ್ನ ಕರಪ್ಷನ್ ನಿಮ್ಮ ಮೈಂಡ್ ಇಂದ ಹೆಂಗೆ ಅನಲೈಸ್ ಮಾಡ್ತೀರಿ ಸರ್? ಭ್ರಷ್ಟಾಚಾರ ವ್ಯವಸ್ಥೆನೇ ಭ್ರಷ್ಟಾಚಾರ ಆಗಿಬಿಟ್ಟಿದೆ, ಭ್ರಷ್ಟಾಚಾರ ಆಗಿರೋದು ಮನುಷ್ಯನ ಮನಸ್ಸು ಇಲ್ಲಾಗೋಗ್ಬಿಟ್ಟಿದೆ. ಇದಕ್ಕೆ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಾವು ಅಂತಾರಂಗ ನಮ್ಗೆ ಡೌಟ್ಸ್, ನಾನು ಹೇಳ್ತಾನೆ ಇದಿಲ್ಲ, ನಮ್ಮಲ್ಲಿ ಡೌಟ್ಸ್ ಒಂದು ಹೋಪ್ ಇದೆ ಅಲ್ವಾ? ಆಗತ್ತ ಅನ್ನೋ ಡೌಟ್, ಆಗತ್ತೆ ಅನ್ನೋ ಹೋಪ್. ಯಾವತ್ತು ಹೋಪ್ ಗೆಲ್ಲತ್ತೋ ಅವಾಗ ನೀವು ಗೆದ್ಬಿಡ್ತೀರ. ಯಾವತ್ತು ಡೌಟೇ ಗೆಲ್ತಾ ಇರತ್ತೋ ನಾವು ಸುಮ್ಮನೆ ಕೂತೇ ಇರ್ತೀವಿ, ಆಗಲ್ಲ ಆಗಲ್ಲ ಅನ್ಕೊಂಡು ಆಗತ್ತೆ. ಎಸ್ಪೆಷಲಿ ನೀವು ಯಂಗ್ಸ್ಟರ್ಸ್, ನೀವು ಅನ್ಕೊಂಡ್ಬೇಕು, ನೀವು ರೆಡಿ ಆಗ್ಬೇಕು. ಈ ಕಾನ್ಸ್ಟಿಟ್ಯೂನ್ಸಿ ರೆಡಿ ಇಟ್ಕೊಂಡಿದ್ದೀರಾ ಸರ್? ಕಾನ್ಸ್ಟಿಟ್ಯೂನ್ಸಿ ರೆಡಿ ಇದೆ. ನೀವು ಯಾವ ಯಾವ ಕ್ಷೇತ್ರದಿಂದ ನಿಂತ್ಕೊಳ್ಳೋದು? ನೆಕ್ಸ್ಟ್ ಬಿಟ್ಬಿಡಿ ದೊಡ್ಡ ಕಾನ್ಸೆಪ್ಟ್. ನಾವು ಈ ಶುಭೋದಯ ಕರ್ನಾಟಕ ಶುರು ಮಾಡುವಾಗ